ಕೂಳೆ ಮದ್ದು ಲವ್ ಫೇಲರ್ ಆಯ್ತು ಅಂತ ಕಣೋ. ಅದಕ್ಕೇನ್ ಮಾಡ್ಕೊಂಡು ಹೇಳಿದ್ರೆ ಬೇಜಾರಾಗುತ್ತೆ ಸುಮ್ನಿರಪ್ಪ. ಜಾಗ ಯಾವ್ದ? ಅದೇ ತಾತನ್ ತೋಟ. ಎಷ್ಟು ಗಂಟೆಗೋ? ಲೋ ಕೊರೋನಾ ಟೈಮ್ ಅಲ್ವೇನೋ, ಬೇಗ ಮಾಡ್ಬಿಡ್ಬೇಕಂತ ಕಣ 11 ಗಂಟೆಗೆಲ್ಲ. ಸರಿ ಬರ್ತೀನಿ ಬಿಡು. ಹ್ಞೂ ಸರಿ ಮಗ ಬರ್ತೀನಿ ಕಣ. ಮುಂದೆನೆ ತಾತನ ತೋಟ ಬಂದ್ರು. ಏ ಗೊತ್ತುಕೊಂಡ್ ನಡಿಯ. ಲೋ ಮೈಲಾರಿ. ಏ ಇಲ್ಲೇ ಅವನೇ ಬಂದ್ರು. ಎಲ್ಲೋ ಯಾರು ಕಾಣಿಸ್ತಿಲ್ವಲ್ಲೋ? ಒಳಗಡೆ ರೆಡಿ ಮಾಡ್ತಾವ್ರೆ. ಒಳಗಡೆ ರೆಡಿ ಮಾಡ್ತಿದ್ರೆ ಅಂತ ನಡ್ರ, ಟೈಮ್ ಆಗ್ಬಿಟ್ಟೈತೆ, ಮಣ್ಗಿನ್ ಮಾಡ್ಬಿಟ್ಟವ್ರು ನಡ್ರಪ್ಪ. ಹೌದೌದು, ಬೇಗ ನಡೀರಿ. ಜೋಗಿ ಎಲ್ಲಿ ಕರ್ಕೊ ಹೋಗ್ತಾ ಇದ್ಯೋ? ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನು ಒಳಗ ಹೋಗ್ಬೇಕು ಬಂದ್ರ. ಸರಿ ನಡಿಯಪ್ಪ. ಎಲ್ಲೋ ಜನಗಳೇ ಕಾಣ್ತಿಲ್ವಲ್ಲ, ಮಣ್ಗಿಂಡ್ ಮಾಡ್ಬಿಟ್ರು. ಇಲ್ಲ ಇವಾಗ ಶುರು. ಏ ಜೋಗಿ, ಏಯ್ ಎಲ್ಲೋ ಜನಗಳು ಯಾರು ಕಾಣಿಸಲ್ವಲ್ಲೋ? ಇನ್ನು ಎಷ್ಟು ದೂರ ಹೋಗ್ಬೇಕು? ಇಲ್ಲ ಯಾಕಂದ್ರ. ಲೋ ಜೋಗಿ ತುಂಬ ತಮಾಷೆ ಮಾಡ್ಬೇಡ, ಕರೆಕ್ಟಾಗಿ ಎಲ್ಲಿ ಅಂತ. ಏ ಜೋಗಿ, ನೀ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ ನೋಡಿ, ಇವನ್ಗೇನು ಆಯ್ತು ಅಂತ ಅನ್ಕಂಡಲ್ಲ. ಹೌದು ಕಣೋ, ನಂಗೂ ಮೀಟ್ರ್ ನಿಂತೋಗಿತ್ತು. ಫಸ್ಟ್ ನಿನ್ ಮೀಟ್ರ್ ನಿಲ್ಸಿ ಅವ್ನ ಮ್ಯಾಟ್ರ್ ಕೇಳಲ್ಲ. ಲವ್ ಮ್ಯಾಟ್ರ್ ಓಪನ್ ಮಾಡೋಕ್ಕಿಂತ ಮುಂಚೆ ಕ್ವಾಟ್ ಅಡ್ರೆಸ್ ಬೇಕು ಕಣ. ತಗೋ ಅದೇನ್ ಬತ್ತೆ ತಗೋಬರ್ಗು. ಫಸ್ಟ್ ಅವ್ನ ಮ್ಯಾಟ್ರ್ ಬಿಚ್ಚಿಸ್ರು, ನಾ ಕ್ವಾಟ್ರ್ ತರ್ತೀನಿ. ನಾ ಬಿಚ್ಚಿಸ್ತೀನಿ, ತಗೋಬರ್ಗಪ್ಪ. ಹೇಳ ಮಗ ಏನಾಯ್ತು? ತಗೊಳ. ಕುಡಿಯ? ಕುಡಿ. ಹಲೋ ಜೋಗಿ ಅಣ್ಣ, ಕೂಳೆ ಪಾರ್ಸಲ್ ಕೇಳಿದ? ಬೇಳೆ ಬೇಕೋ ಮೂಳೆ ಬೇಕೋ ಕೇಳೋಣ. ಏ ಇದು ಕೂಳೆ ಫೋನು. ಮಾತಾಡು. ಐ ಡೋಂಟ್ ಬೇಳೆ, ಐ ವಾಂಟ್ ಮೂಳೆ. ಲೈ ಕೂಳೆ, ಮೊದ್ಲು ನಿನ್ ಲವ್ ಕತೆ ಬಿಚ್ಚೇಳಲೈ. ನಾನು ಅವಾಗಿಂದ ನಿನ್ ಬ್ಯಾಟ್ರಿ ಕೇಳ್ತೇನೆ. ಇವ್ನಿ ನೀ ಬಿಚ್ಚಿ ಹೇಳ್ತೇನೆ ಇಲ್ಲ, ನೀ ಹೇಳ್ತೀಯೋ ಇಲ್ವೋ? ಅದೇನ ಯಾಲ ಬಿಚ್ಚೇಳು. ಸುಂದ್ರ ಸೂರ ಸುಂದ್ರಾಂಗ. ಅದು ಆ ನೌಲೂರು ಖುಷಿ ಇದ್ಲಲ್ಲ. ಹಾ ಖುಷಿ, ಆ ನೌಲಂಗ ಆಡ್ತಿದ್ದವಳು ನಿನ್ ಲೋ ಮಾಡ್ತಿದ್ಲ. ಹಾ ಖುಷಿ ನಿನ್ನ ಲವ್ ಮಾಡ್ತಿಲ್ಲ. ಹಾ ಹೌದು, ಖುಷಿ ನೌಲ್ ತರ ನಾಟ್ಯ ಆಡಿದ್ರು,
ಸೂರ್ಯಕಾಂತಿ ಹೂ ತರ ನನ್ನೇ ನೋಡ್ತಾ ಇದ್ಲು. ಹಾ ಹೆಂಗಪ್ಪ? ಒಂದಿನ ನಂಗೆ ಈಗಿನ ಕಾಲದ ಹುಡುಗರು ಇಷ್ಟ ಆಗಲ್ಲ ಮಧು. ಬರೀ ಎಣ್ಣೆ ಹೊಡೆಯೋದು ದಮ್ ಹೊಡೆಯೋದು ಇಷ್ಟೇನೆ. ನೀನ್ ಮಾತ್ರ ಹಂಗಾಗ್ಬೇಡ ನೋಡ್ ಖುಷಿ. ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಎಣ್ಣೆ ಹೊಡೆಯೋದು ಮತ್ತೆ ಸ್ಮೋಕ್ ಮಾಡೋದು ಆತರ ಹ್ಯಾಬಿಟೇ ಇಲ್ಲ. ನಾ ತುಂಬಾ ಒಳ್ಳೆ ಹುಡುಗ. ಸರಿ, ನನ್ ಮೇಲೆ ಪ್ರಮಾಣ ಮಾಡು. ಪ್ರಾಮಿಸ್. ಏನೇ ಆಗ್ಲಿ ಕುಡಿ ತಿನ್ನು ಎಂಜಾಯ್ ಮಾಡು. ಮನುಷ್ಯ ಹುಟ್ಟೋದ ದಿನ ಸಾಯದೊಂದಿನ, ಚೆನ್ನಾಗಿ ಕುಡಿಯಪ್ಪ ಕುಡಿ. ಪ್ರಮಾಣ ಮಾಡಿಬಿಟ್ಟು ಎಣ್ಣೆ ಹೊಡ್ಕೊಂಡು ದಮ್ ಹುಡಿತಿದ್ಯಾ? ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಮಾಡ್ತೀನಿರು. ಮಧು, ಮಧು, ಏ ಕೂಳೆ, ಯಾರ ಕರೀತವ್ರೆ ನೋಡಲ್ಲ. ಏನ್ ಖುಷಿ? ಏನ್ ಕುಡಿತಿದ್ಯಾ? ಏನಿದ್ ನಿನ್ ಅವತಾರ? ಅವತ್ ನೋಡಿದ್ರೆ ಕುಡಿಯೋದಿಲ್ಲ, ದಮ್ ಹೊಡಿಯೋದಿಲ್ಲ ಅಂತ ದೊಡ್ಡ ಸತ್ಯ ಹರಿಶ್ಚಂದ್ ಅಂತಾರ ಪ್ರಮಾಣ ಮಾಡ್ಬಿಟ್ಟೆ. ಇವಾಗ ನೋಡಿದ್ರೆ ಏನ್ ನಿಂದು? ನೀನ್ ಈ ತರ ಕೆಟ್ಟ ಹುಡ್ಗ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನೀನು ಸಾಕು, ನಿನ್ ಲವ್ ಸಾಕು. ಗುಡ್ ಬೈ. ಸಾರಿ ಖುಷಿ. ಮಾತಾಡ್ಬೇಡ ನೀನು. ಖುಷಿ, ಖುಷಿ, ಖುಷಿ. ಏ ಗೂಳೆ, ಯಾಕೆ ಹೊಡೆದು ಬಿಡ ಆಯ್ತವಳೆ? ಯಾರ ಅವಳು? ನನ್ನ ಹುಡುಗಿ ಮಗ. ಹುಡುಗಿ? ಹ್ಮ್. ಲವ್? ಒಂದ್ ಮಾತಾಡ್ತೀನಿ ಕೇಳು. ಪ್ರೀತಿ ಹುಟ್ಟೋದು ಉಚಿತ, ಹುಡುಗಿ ಕೈ ಕೊಡೋದು ಖಚಿತ. ಜೋಗಿ ಪಡ್ದಿ ಯೋಗ, ಜೋಗಿ ಪಡ್ದಿ ಜೋಳ್ಗ. ಹುಡುಗಿ ಕೈ ಕೊಟ್ಲು ದಮ್ ಬಿಡ್ದೈತೆ, ತಗ ದಮ್ ಹೊಡಿ. ಆಮೇಲೇನಾಯ್ತು? ಆಮೇಲೆ ನಾನು ಎಣ್ಣೆ ಹೊಡೆಯೋದು ದಮ್ ಹೊಡೆಯೋದು ಎಲ್ಲ ಗೊತ್ತಾಗಿ ಊರು ಬಿಟ್ಟು ಹೊರಟೋದ್ಲು. ಮತ್ತೆ ಮೆಸೇಜು?
ಅವಳು ಹೋದ್ಮೇಲೆ ಫೋನು ಮೆಸೇಜು ಏನಿಲ್ಲ ಕಣ, ಎಲ್ಲ ಕಟ್. ಲವ್, ಅವಳ ಮನೆ ಎಲ್ಲಿದೆ ಅಂತ ತೋರಿಸು. ನಾವೆಲ್ಲ ಕಿರತಕ್ಕ ಮೂವಿ ಥರ ಅವಳ ಮನೆ ಹತ್ರ ಹೋಗಿ ಎತ್ತಕ್ಕ ಬಂದು ಮದುವೆ ಮಾಡಿಸ್ತೀವಿ. ಲವ್, ಇವೆಲ್ಲ ಬೇಡ ಕಣ್ರು. ಮೈಲಾರಿ, ನೀನು ಹೇಳಿದ ನಿಜ ಕಣ, ನಡಲ ಎತ್ತಕ್ಕ ಬಂದು ಮದುವೆ ಮಾಡಿಸೋಣ. ಮನೆ ಹೋಗೋಣ, ನಡೆಯ. ಲವ್ ಮೈಲಾರಿ, ಚೆನ್ನಾಗಿ ತಗೊಂಡ. ಇವಂದು ಲವ್ ಗಿವು ಏನು ಇಲ್ಲ ಕಣ್ರು, ಕುಡಿಯಕ್ಕೊಂದು ನೆಪ ಅಟ್ಟೆ. ಇವಂದು ನೆಪದ ಗಿರಾಕಿ, ಇವನು ನೆಪದ ಗಿರಾಕಿ. ಇದೇ ತರ 20 ಹೇಳ್ಕೊಂಡಿರ್ತಾವನೆ, ಬೇಳೆ ಬೇಕಾ ಮೂಳೆ ಬೇಕಾ ಅಂತ. ನಂಗೆ ಫೋನ್ ಮಾಡು ಅಂತ ಹೇಳ್ದ, ಅದಕ್ಕೆ ನಾನು ಜೋಗಿ ಹತ್ರ ಫೋನ್ ಮಾಡಿಸ್ದೆ. ಅದಕ್ಕೆ ನಾನು ಏನೂ ತರಲಿಲ್ಲ, ಹಂಗೆ ಬಂದೆ. ಅಪ್ಪ, ಸದ್ಯ ಇವತ್ತು ನಾನು ನಿಜ ಹೇಳ್ಬಿಟ್ಟೆ, ಇವನ್ನ ಹೊಡೆದಾಕಿ ಇಲ್ಲ ಬಡ್ದಾಕಿ. ಇವ್ನು ಹಿಂಗೆ ಕಣ, ನೆಪ ಮಾಡ್ಕೊಂಡು ಕರೋನಾ ಟೈಮಲ್ಲಿ ಕುಡ್ಕೊಂಡು ತಿನ್ಕೊಂಡು ಊರೂರ್ ತಿರ್ಕೊಂಡು ಜಾಲಿಯಾಗಿದ್ದ, ಇನ್ಯಾವ ಊರಿಗೆ ಹೋಗಿ ನೆಪ ಹೇಳ್ಕ ಕುಡಿಯಕ್ಕೆ ಹೋಗಿದ್ದಾನೋ. ನೀವೇ ಕುರ್ಗಳಾಗ್ಬಿಟ್ರಲ್ರು. ನೆಪದ ಗಿರಾಕಿ ಇವನೊಬ್ಬನೇ ಇಲ್ಲ, ಪ್ರಪಂಚದಲ್ಲಿ ಬೇಕಾದಷ್ಟು ನೆಪದ ಗಿರಾಕಿಗಳಿದ್ದಾರೆ. ದುಡ್ಡು ಮಾಡೋಕ್ಕೆ ಸಮಾಜ ಸೇವೆ ಅನ್ನೋ ನೆಪ, ಮಜಾ ಮಾಡೋಕ್ಕೆ ಅಪ್ಪ ಅನ್ನೋ ನೆಪ, ಕುಡಿದು ತಿನ್ನೋಕ್ಕೆ ತಿತಿ ಮಾಡೋ ನೆಪ. ಒಟ್ಟಿನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ನೆಪ ಹೇಳ್ಕೊಂಡು ಜೀವನದಲ್ಲಿ ನಾಟಕ ಮಾಡೋದೇ ಒಂದು ದೊಡ್ಡ ನೆಪ.